ನಮಸ್ಕಾರ ಗೆಳೆಯರೇ, ಡಿಯರ್ ಕನ್ನಡ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾರ್ತ್ ಕೊರಿಯಾ ಅಂದರೆ ಸಾಕು ನಮ್ಮ ಕಿಮ್ ಜಾಂಗ್ ಮತ್ತು ಅವನು ಇಕ್ಕಿರೋ ರೂಲ್ಸು ಗುರ್ತಿಗೆ ಬರ್ತವೆ. ಯೂಟ್ಯೂಬಲ್ಲಿ ಕೂಡ ಕಿಮ್ ಜಾಂಗ್ ಬಗ್ಗೆ ನೆಗೆಟಿವ್ ವಿಡಿಯೋಸ್ ಇರ್ತವೆ. ಎಷ್ಟು ಕೆಟ್ಟವರಾದ್ರೂ ಸ್ವಲ್ಪ ಆದರೂ ಒಳ್ಳೆತನ ಇರುತ್ತೆ. ಅದಕ್ಕಾಗಿ ಈ ವಿಡಿಯೋದಲ್ಲಿ ನಾರ್ತ್ ಕೊರಿಯಾದಲ್ಲಿ ಕಿಮ್ ಮಾಡಿರೋ ಒಳ್ಳೆ ಕೆಲಸಗಳು ಮತ್ತು ಒಳ್ಳೆ ವಿಷಯಗಳ ಬಗ್ಗೆ ಹೇಳ್ತೀನಿ, ಬನ್ನಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಇನ್ನು ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಂಬರ್ 1, ಕ್ರೈಮ್ ರೇಟ್. ನಾರ್ತ್ ಕೊರಿಯಾದಲ್ಲಿ ಕ್ರೈಮ್ ರೇಟ್ ಶಾನೇ ಕಮ್ಮಿ ಇರುತ್ತೆ. ಅದಕ್ಕೆ ಮೇನ್ ರೀಸನ್ ಬಂದು ಅಲ್ಲಿನ ಸ್ಟ್ರಿಕ್ಟ್ ರೂಲ್ಸ್. ಅದೇ ನಮ್ಮ ದೇಶದಲ್ಲಿ ಆದರೆ ಯಾವಾಗಲೂ ಹತ್ಯೆ ರೇಪ್ಗಳು ನಡೀತಾನೆ ಇರ್ತವೆ. ಮೊನ್ನೆನೇ ಅಂತ ಇನ್ಸಿಡೆಂಟ್ ಆಗಿದೆ. ಇದರಲ್ಲಿ ನಮ್ಮ ಇಂಡಿಯಾಕ್ಕಿಂತ ನಾರ್ತ್ ಕೊರಿಯಾನೇ ತುಂಬಾ ಮೇಲು. ಅಲ್ಲಿ ಸಣ್ಣ ತಪ್ಪಿಗೂ ದೊಡ್ಡ ದೊಡ್ಡ ಶಿಕ್ಷೆನೇ ಇರ್ತವೆ. ಅಲ್ಲಿ ಯಾರಾದರೂ ಕ್ರೈಮ್ ಮಾಡೋಣಂತ ಯೋಚನೆ ಕೂಡ ಮಾಡಲ್ಲ. ನಂಬರ್ 2, ಪೊಲ್ಯೂಷನ್. ಈಗ ಪ್ರಪಂಚ ಎಲ್ಲ ಫೇಸ್ ಮಾಡ್ತಿರೋ ಪ್ರಾಬ್ಲಮ್ ಪೊಲ್ಯೂಷನ್. ಎಲ್ಲಿ ನೋಡಿದ್ರು ಕಾರ್ಸ್ ಬೈಕ್ಸ್ ಇರ್ತವೆ. ಅದೇ ನಾರ್ತ್ ಕೊರಿಯಾದಲ್ಲಿ ಆದರೆ ಪೊಲ್ಯೂಷನ್ ಇರಲ್ಲ ಗುರು. ಅದಕ್ಕೆ ಮೇನ್ ಕಾರಣ ಅಲ್ಲಿ ಕಾರ್ ಆಗಲಿ ಬೈಕ್ ಆಗಲಿ ಯಾರಿಗೂ ಯೂಸ್ ಮಾಡೋಕ್ಕೆ ರೈಟ್ಸ್ ಇರಲ್ಲ. ಅಲ್ಲಿ ಗೌರ್ಮೆಂಟ್ ಆಫೀಸರ್ ಮಾತ್ರ ಯೂಸ್ ಮಾಡಬೇಕು. ಅಲ್ಲಿ ಜನಕ್ಕೆ ಸೈಕಲ್ ತಗೊಂಬಷ್ಟು ದುಡ್ಡು ಕೂಡ ಇರಲ್ಲ. ಅದರಿಂದ ಕಾರು ಅಂಥವ ದೊಡ್ಡ ದೊಡ್ಡ ವೆಹಿಕಲ್ಸ್ ಇರಲ್ಲ. ನಂಬರ್ 3, ಎಜುಕೇಷನ್. ನಾರ್ತ್ ಕೊರಿಯಾ ಜನ ಪ್ರತಿಯೊಬ್ಬರಿಗೂ ಓದೋಕ್ಕೂ ಬರೆಯೋಕ್ಕೂ ಬರುತ್ತೆ. ಒಂದು ಸರ್ವೆ ಪ್ರಕಾರ ನಾರ್ತ್ ಕೊರಿಯಾದಲ್ಲಿ 100% ಲಿಟರಸಿ ರೇಟ್ ಇರುತ್ತೆ. ಕಿಮ್ ಜಂಗ್ ಎಜುಕೇಷನ್ ಎಲ್ಲ ಫೇಕ್ ಇದ್ರೂ ಓದೋದು ಮಾತ್ರ ಫ್ರೀಯಾಗಿ ಕೊಡ್ತಾನೆ. ನಂಬರ್ 4, ನಾರ್ತ್ ಕೊರಿಯಾ ಕಲ್ಚರ್. ನಮ್ಮ ಇಂಡಿಯನ್ ಕಲ್ಚರ್ ಪ್ರತಿ ವರ್ಷ ಕಮ್ಮಿ ಆಗ್ತಾನೆ ಇದೆ. ವೆಸ್ಟರ್ನ್ ಕಲ್ಚರ್ ನಮ್ಮ ಇಂಡಿಯಾದವರು ಅಲವಾಟ್ ಮಾಡ್ಕೊಂಡು ನಮ್ಮ ಕಲ್ಚರ್ನ ಮರ್ತೇ ಹೋಗ್ತಾ ಇದ್ದಾರೆ. ಅದೇ ನಾರ್ತ್ ಕೊರಿಯಾದಲ್ಲಿ ಆದರೆ ಅವರ ಕಲ್ಚರ್ ಮುಂಚೆ ಹೆಂಗಿತ್ತೋ ಈಗಲೂ ಕೂಡ ಹಂಗೆ ಇದೆ. ಅವರ ಸ್ವಂತ ಸಾಂಗ್ಸ್ನ ಮಾತ್ರ ಕೇಳ್ತಾರೆ, ಹಂಗೆ ಅವ್ರ ಸ್ವಂತ ಸಾಂಗ್ಸ್ಗೆ ಡ್ಯಾನ್ಸ್ ಮಾಡ್ತಾರೆ. ಇನ್ನು ಕಿಮ್ಮಮ್ಮ ಅಲ್ಲಿ ಯಾರಿಗೂ ಜೀನ್ಸ್ ಹಾಕೋಕ್ಕೆ ಬಿಡಲ್ಲ. ಯಾಕಂದರೆ ಜೀನ್ಸಿಂದ ತುಂಬ ಪ್ರಾಬ್ಲಮ್ಸ್ ಇದಾವೆ ಅಂತ ನಮಗೆ ಗೊತ್ತೇ ಇದೆ. ಅದರಿಂದ ಜೀನ್ಸ್ನ ಅಲ್ಲಿ ಬ್ಯಾನ್ ಮಾಡಿದ್ದಾರೆ. ನಂಬರ್ 5, ಫ್ರೀ ಹೌಸಸ್. ನಾರ್ತ್ ಕೊರಿಯಾ ಎಷ್ಟು ಬಡತನ ದೇಶ ಆದ್ರೂ ಪ್ರತಿಯೊಬ್ಬರಿಗೆ ಫ್ರೀ ಮನೆಗಳು ಇರ್ತವೆ. ಅದರಲ್ಲಿ ಸ್ಪೆಷಲಿಟಿ ಇಲ್ಲದೇ ಇದ್ರೂ ಕೂಡ ಫ್ರೀಯಾಗಿ ಮನೆಗಳು ಕಟ್ಟಿಸಿ ಕೊಡ್ತಾ ಇದ್ದಾರೆ. ಹಂಗೆ ಅಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಸ್ ಇರೋದೇ ಇಲ್ಲ, ಎಲ್ಲ ಗೌರ್ಮೆಂಟೇ ಫ್ರೀಯಾಗಿ ವೈದ್ಯನ ಕೊಡ್ತಾ ಇದ್ದಾರೆ. ನಂಬರ್ 6, ನೇಚರ್. ನಾರ್ತ್ ಕೊರಿಯಾದಲ್ಲಿ ವೆಹಿಕಲ್ಸ್ ಇಲ್ಲದೇ ಇರೋದ್ರಿಂದ ಪೊಲ್ಯೂಷನ್ ಕಮ್ಮಿ ಇರುತ್ತೆ. ಸೊ ಅದಕ್ಕಾಗಿ ಅಲ್ಲಿ ಒಳ್ಳೊಳ್ಳೆ ಪ್ಲೇಸಸ್ ಪೊಲ್ಯೂಷನ್ ಆಗ್ದಂಗೆ ಇದ್ದಾವೆ. ಟೂರಿಸ್ಟ್ಗಳಿಗೆ ಅಲೋ ಇಲ್ಲದೆ ಇರೋದ್ರಿಂದ ಡ್ಯಾಮೇಜ್ ಆಗ್ದಂಗೆ ಈಗಲೂ ಕೂಡ ಬ್ಯೂಟಿಫುಲ್ ಆಗಿದ್ದಾವೆ. ನಿನ್ನ ನಾರ್ತ್ ಕೊರಿಯಾ ಬಗ್ಗೆ ವಿಡಿಯೋಸ್ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಆ ಥರ ವಿಡಿಯೋಸ್ ಬೇಕೋ ಕಮೆಂಟ್ ಮಾಡಿ.